ಬಗ್ಗೆ ಮತ್ತೊಂದು ಮಾಹಿತಿ ಕೊಡ್ತಾ ಇದ್ದೀನಿ. ಇಲ್ಲಿ ಸುಮಾರು ಜನ ನೀವು ರಿಕ್ವೆಸ್ಟ್ ಮಾಡ್ಕೋತಾ ಇದ್ರೆ ನಮಗೆ ಇಂಗ್ಲೀಷ್ ಬರೋದಿಲ್ಲ, ಕೇವಲ ಕನ್ನಡ ಮಾತ್ರ ಬರುತ್ತೆ ಅಂತ ಹೇಳಿದ್ರಿ ಅಲ್ವಾ? ಸೊ ಇವಾಗ ಕನ್ನಡ ಮಾತ್ರ ಬರೋರು ಕೂಡ ನೀವು ಕೂಡ ಒಂದು ಇಲ್ಲಿ ಅಪ್ಲೈ ಮಾಡ್ಬೋದು ಈ ಕಂಪ್ನಿಯಲ್ಲಿ. ನಿಮಗೇನು ರಿಕ್ವೈರ್ಮೆಂಟ್ ಇಲ್ಲ, ಕೇವಲ ಲೋಕಲ್ ಭಾಷೆ ಬರಬೇಕಂತ ಹೇಳಿದ್ದಾರೆ. ನಿಮ್ಮದು ನೇಟಿವ್ ಪ್ಲೇಸು ಕನ್ನಡ, ಸೊ ಕನ್ನಡ ನೀವು ಬಂದರೆ ಸಾಕು. ಸೊ ಇಲ್ಲಿ ಜಾಬ್ ನಿಮ್ಗೆ ಅವಕಾಶ ಇದೆ, ತುಂಬ ಈಸಿ ಪ್ರೊಸೆಸ್ ಇದೆ, ಯಾವುದೇ ರೀತಿ ಏನು ಹೆಡ್ಡೇಕ್ ಇಲ್ಲ. ಇಲ್ಲಿ ಇಂಟರ್ವ್ಯೂ ಹೇಗೆ ಪ್ರೊಸೆಸ್ ನಡೆಯುತ್ತೆ ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ಬಟ್ ಆದರೆ ಇಲ್ಲಿ ನೀವು ಅಪ್ಲೈ ಮಾಡಿದಂತೆ ಖಂಡಿತವಾಗ್ಲೂ ನಿಮ್ಮ ಸೆಲೆಕ್ಷನ್ ಆಗುತ್ತೆ. ಯಾರ್ಯಾರಿಗೆ ಜಾಬ್ದು ಅರ್ಜೆಂಟ್ ಇದೆ ಅಂತ ಹೇಳ್ತಾ ಇದ್ರಿ, ಕೇವಲ ಕನ್ನಡ ಬರುತ್ತೆ ಅಂತ ಹೇಳ್ತಾ ಇದ್ರಿ, ಸೊ ಅಂಥವ್ರು ಖಂಡಿತವಾಗ್ಲೂ ಇಲ್ಲಿ ಅಪ್ಲೈ ಮಾಡ್ಬೋದು. ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ನ ಕೊಡ್ತೀನಿ. ಆ್ಯಂಡ್ ಇಲ್ಲಿ ನಿಮಗೆ ಕನ್ನಡ ಅಲ್ಲದೇ ತಮಿಳು, ಮಲಯಾಳಂ ಆಯಿತು, ತೆಲುಗು ಆಯಿತು, ಸುಮಾರು ಜನ ಕರ್ನಾಟಕದಲ್ಲಿ ತೆಲುಗು ಕೂಡ ಮಾತಾಡ್ತಾ ಇರ್ತೀರಿ. ಓಕೆ, ಅದಲ್ಲದೆ ನಿಮಗೆ ಇನ್ನೂ ಏನಾದರೂ ಬೇರೆ ಭಾಷೆಗಳು ಬರ್ತಾ ಇದ್ದರೆ, ತಮಿಳು, ತೆಲುಗು, ಮಲಯಾಳಂ, ಓಕೆ, ಇವೆಲ್ಲ ಬರ್ತಾ ಇದ್ದರೆ ಸೊ ನೀವು ಕೂಡ ಅದಕ್ಕೆಲ್ಲ ಅಪ್ಲೈ ಮಾಡ್ಬೋದು. ಓಕೆ, ಸೊ ಖಂಡಿತವಾಗ್ಲೂ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಮೊದಲು ಕಂಪನಿದೊಂದು ಡೀಟೇಲ್ಸ್ ನೋಡೋಣ, ನಂತರ ಪ್ರೊಫೈಲ್, ನಂತರ ನಾವು ಇಲ್ಲಿ ಏನು ಸ್ಯಾಲ್ರಿ ಕೊಡ್ತಾಯಿದ್ರೆ ಏನು ವರ್ಕ್ ಡೇಸ್ ಇದೆ ಅವನ್ನೆಲ್ಲ ನೋಡ್ಕೊಂಬಿಟ್ಟು ನಂತರ ಅಪ್ಲೈ ಮಾಡಿ. ಫಸ್ಟಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಯಾಕಂದರೆ ಇಂಟರ್ವ್ಯೂದಲ್ಲಿ ನಿಮಗೆ ಕಾಲ್ ಬರುತ್ತಲ್ವ, ಈ ಒಂದು ಕಂಪ್ನಿ ಬಗ್ಗೆ ಖಂಡಿತವಾಗ್ಲೂ ಕೇಳ್ತಾರೆ. ಫ್ರೆಂಡ್ಸ್, ಇದು ನೀವು ನೋಡ್ಬೋದು ನೆಕ್ಸ್ಟ್ ವೇವ್ ಅಂತ ಹೇಳಿ ಆಫಿಷಿಯಲಿ ವೆಬ್ಸೈಟು. ಸೊ ಈ ಮುಂಚೆ ಯಾರ್ಯಾರು ಅಪ್ಲೈ ಮಾಡಿದ್ರಲ್ವ, ಇವಾಗ ಯಾರು ಸೆಲೆಕ್ಷನ್ ಆಗಿದೆ ಅವರೆಲ್ಲ ಇದೇ ರೀತಿಯೇ ಅಪ್ಲೈ ಮಾಡಿರೋದು. ಸೊ ಇಲ್ಲಿ ಮತ್ತೆ ಇವಾಗ ಕನ್ಫರ್ಮ್ ಆಗಿದೆ ನೆಕ್ಸ್ಟ್ ವೇವ್ದಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು ಸುಮಾರೊಂದು ಪೊಸಿಷನ್ಗಳಿಗೆ ಇಲ್ಲಿ ಅಪ್ಲೈ ಮಾಡ್ಬೋದು ನೀವು. ಸೊ ಇಲ್ಲಿ ಕರಿಯರ್ ಜಾಯ್ನ್ ಅವರ್ ಟೀಮ್ ಅಂತ ಹೇಳಿದ್ದಾರೆ. ಇಲ್ಲಿ ಓಪನ್ ಪೊಸಿಷನ್ ಇದೆ ಅಲ್ವಾ, ಇಲ್ಲಿ ನೀವು ನೋಡ್ಬೋದು ಫಿಲ್ಟರ್ ಕೂಡ ಹಾಕ್ಬಿ ನೋಡ್ಬೋದು. ಸೊ ಇಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ಅಂದರೆ ನಿಮ್ಮದು ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟಾ, ಬಿಸ್ನೆಸ್ ಡೆವಲಪ್ಮೆಂಟಾ, ಕಂಟೆಂಟ್ ಡೆಲಿವರಿನ, ಫೈನಾನ್ಸ್ ರಿಲೇಟೆಡ್ ಏನಾದರೂ ಓದಿದ್ದೀರಾ, ಹ್ಯೂಮನ್ ರಿಸೋರ್ಸಾ, ಮಾರ್ಕೆಟಿಂಗಾ, ಆಪ್ರೇಷನ್ಸಾ, ಪ್ರಾಡಕ್ಟ್ ಮ್ಯಾನೇಜ್ಮೆಂಟಾ, ಟೆಕ್ನಿಕಲ್ ರಿಲೇಟೆಡ್ ಇದೆಯಾ, ನೀವೇನು ಓದಿದ್ದೀರಾ ನೋಡಿ ಅದರ ತಕ್ಕಂತೆ ಇಲ್ಲಿ ಫಿಲ್ಟರ್ ಹಾಕಿ ನೋಡಿ. ಅಕಸ್ಮಾತ್ ನಿಮ್ಮ ಓದಿನ ಪ್ರಕಾರ ಏನಾದರೂ ಸಿಕ್ಕರೆ ಪರವಾಗಿಲ್ಲ, ಅದಕ್ಕೂ ಕೂಡ ಅಪ್ಲೈ ಮಾಡಿ. ನಾರ್ಮಲಾಗಿ ಎಲ್ಲರೂ ಯಾವುದೇ ರೀತಿ ಒಂದು ಕ್ವಾಲಿಫಿಕೇಷನ್ನು ಇಲ್ಲಪ್ಪ, ನಾರ್ಮಲಾಗಿ ಏನೋ ಒಂದು ಎಲ್ರಿಗೂ ಸೂಟ್ ಆಗುವಂಥ ಒಂದು ಜಾಬ್ ಅಂದರೆ ಅದನ್ನು ಕೂಡ ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ. ಇಲ್ಲಿ ನೀವು ಫಿಲ್ಟರ್ ಹಾಕಿ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಚೂಸ್ ವರ್ಕ್ ಟೈಪ್ ಅಂತ ಇದೆ ನೋಡಿ. ಸೊ ಇಲ್ಲಿ ಫುಲ್ ಟೈಮು, ಇಂಟರ್ನ್ಶಿಪ್ಪು, ಪಾರ್ಟ್ ಟೈಮು, ಮೂರು ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಅದೇ ರೀತಿ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲಿ ನೀವು ಜಾಯ್ನ್ ಆಗೋದು ತುಂಬಾ ಈಸಿ ಪ್ರೊಸೆಸ್ ಇದೆ, ನಾನು ನಿಮಗೆ ಮುಂದೆ ಹೇಳ್ತೀನಿ. ನಂತರ ಇಲ್ಲಿ ರಿಮೋಟ್ ಓನ್ಲಿ ಅಂತ ಇದೆ ಅಲ್ವಾ, ಸೊ ರಿಮೋಟ್ ಓನ್ಲಿಗೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಗ್ರೀನ್ ಕಲರ್ ಆಗುತ್ತೆ. ಸೊ ಅವಾಗ ನಿಮಗೆ ವರ್ಕ್ ಫ್ರಮ್ ಹೋಮ್ ಸಿಗುತ್ತೆ ಸರ್ ಫ್ರೆಂಡ್ಸ್ ನೋಡೋದಕ್ಕೆ. ಸೊ ಇಲ್ಲಿ ಕಂಪ್ಲೀಟ್ ನಿಮಗೆ ವರ್ಕ್ ಫ್ರಮ್ ಹೋಮ್ ಬೇಕು ಅಂತಂದರೆ, ಸೊ ಇಲ್ಲಿ ಸುಮಾರು ಒಂದು ಆಪ್ಷನ್ಗಳಿದೆ. ಅದು ಬೇಡಪ್ಪ ಅಂತಂದರೆ ವರ್ಕ್ ಫ್ರಮ್ ಆಫೀಸ್ ಕೂಡ ಮಾಡ್ತೀವಿ ಅಂತಂದರೆ ನೀವು ರಿಮೋಟ್ ಓನ್ಲಿಯನ್ನು ಹಾಗೆ ಇಟ್ಟು ನೀವು ಸರ್ಚ್ ಮಾಡ್ಬೋದು. ಓಕೆ, ಬಟ್ ಜಾಸ್ತಿ ನಮ್ಮ ಸಬ್ಸ್ಕ್ರೈಬರ್ ಏನಿದ್ದಾರೆ ಅವರೆಲ್ಲರೂ ವರ್ಕ್ ಫ್ರಮ್ ಹೋಮೇ ಬೇಕಂತ ಹೇಳ್ತಾರೆ. ಸೊ ಹೀಗಾಗಿ ನಾನು ವರ್ಕ್ ಫ್ರಮ್ ಹೋಮೇ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ರಿಮೋಟ್ಗೆ ಕ್ಲಿಕ್ ಮಾಡಿದ್ದೀನಿ ಇವಾಗ. ಇಲ್ಲಿ ಕೆಳಗಡೆ ನೋಡ್ಬೋದು ಇವಾಗ ಒಡಿಯಾ, ತಮಿಳ್, ತೆಲುಗು, ಸುಮಾರು ಒಂದು ಲ್ಯಾಂಗ್ವೇಜ್ಗಳಿಗೆ ಅವರು ಕರೆದಿದ್ದಾರೆ. ಸೊ ಅದಲ್ಲದೆ ಕನ್ನಡ ಕೂಡ ಇದೆ ಇದರಲ್ಲಿ. ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಪ್ರೀ ಸೇಲ್ಸ್ ಅಂತ ಇದೆ. ಇದು ಯಾವುದೇ ರೀತಿ ಪ್ರೀ ಸೇಲ್ಸ್ ಅಂದರೆ ಸೇಲ್ಸ್ ಅಲ್ಲ. ಸೊ ಇಲ್ಲಿ ನೀವು ಸೇಲ್ಸ್ ಟೀಮ್ ಏನಿರುತ್ತಲ್ಲ, ಟೀಮ್ಗೆ ಬ್ಯಾಕ್ಗ್ರೌಂಡಲ್ಲಿ ನೀವು ಒಂದು ಟೀಮಾಗಿ ವರ್ಕ್ ಮಾಡ್ತೀರ, ಅವ್ರಿಗೆ ಸಪೋರ್ಟ್ ಮಾಡೋದಕ್ಕಷ್ಟೇ. ಓಕೆ, ಸೊ ಇಲ್ಲಿ ಯಾವುದೇ ರೀತಿ ಒಂದು ಪ್ರಾಡಕ್ಟನ್ನು ಸೇಲ್ ಮಾಡೋದಿರೋದಿಲ್ಲ. ಸೊ ಇದನ್ನು ನೀವು ಅಪ್ಲೈ ಮಾಡ್ಬೋದು. ಸೊ ಇದನ್ನು ಜಸ್ಟ್ ನಾವು ಈಗ ಓಪನ್ ಮಾಡಿ ಒಂದ್ಸಾರಿ ನೋಡೋಣ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಒಂದು ನೆಕ್ಸ್ಟ್ ವೇವ್ದು ಕಂಪನಿ ಬಗ್ಗೆ ಸಾರಿ ಎಲ್ಲ ಡೀಟೇಲ್ನ ಕೊಟ್ಟಿದ್ದಾರೆ ಅವರು. ಸೊ ಫಸ್ಟಿಗೆ ನೀವೆಲ್ಲ ಓದ್ಕೊಳ್ಳಿ ಒಂದ್ಸಾರಿ ನಿಧಾನವಾಗಿ. ಓಕೆ, ಸೊ ಕಂಪನಿ ಬಗ್ಗೆ ನಂತರ ಇಲ್ಲಿ ಕೆಳಗಡೆ ನೋಡಿ ಅವ್ರು ಏನೇನು ಹೇಳಿದ್ದಾರೆ ಅಂತ ಹೇಳಿ. ಮೇನ್ ಇಲ್ಲಿ ಏನಿಲ್ಲ, ಕನ್ನಡ ಬರಬೇಕು ಅಷ್ಟೇ. ಕನ್ನಡ ಬರಬೇಕು ಮತ್ತು ನಿಮಗೆ ಸಿಂಪಲ್ಲಾಗಿ ನಿಮಗೆ ಇಲ್ಲಿ ಕನ್ನಡದಲ್ಲೇ ಇಂಟರ್ವ್ಯೂನ ಅವ್ರು ತಗೋತಾರೆ. ಓಕೆ, ಸೊ ಏನು ತೊಂದರೆ ಇಲ್ಲ. ಇಂಗ್ಲೀಷ್ ನಮಗೆ ಬರಲ್ಲ ಅಂತ ನೀವೇನು ಇದನ್ನು ಮಾಡ್ಕೊಬಂಗಿಲ್ಲ, ಕನ್ನಡ ಬಂದರೆ ಸಾಕು. ಸೊ ಕನ್ನಡಕ್ಕಂತಲೇ ಸುಮಾರು ಜನ ಹೇಳ್ತಾ ಇದ್ರಿ, ಕನ್ನಡದಲ್ಲಿ ಹೇಳಿ ಅಂತ ಹೇಳ್ತಿದ್ರಿ. ಕನ್ನಡದಲ್ಲಿ ವರ್ಕ್ ಫ್ರಮ್ ಹೋಮ್ ಇದು. ಸೊ ಯಾರ್ಯಾರು ಬೇಕು ಅವರು ಅಪ್ಲೈ ಮಾಡ್ಬೋದು. ಇನ್ನು ಕ್ವಾಲಿಫಿಕೇಶನ್ ಬಗ್ಗೆ ಯಾವುದೇ ರೀತಿ ಪ್ರಾಪರ್ ಇವರು ಹೇಳಿಲ್ಲ, ಬಟ್ ಆದರೆ ಟೆಂತ್ ಪಾಸ್ ಆದರೂ ಕೂಡ ಇಲ್ಲಿ ಅಪ್ಲೈ ಮಾಡಿ ನೋಡಿ. ನಿಮಗೆ ರಿಪ್ಲೈ ಬಂದರೆ ನೀವಲ್ಲಿ ಕಂಟಿನ್ಯೂ ಮಾಡಿ, ನಿಮಗೆ ವಾಟ್ಸಪ್ಪಿ ಮೆಸೇಜ್ ಬರುತ್ತೆ. ಅದಿಲ್ಲ ಅಂತಂದರೆ ಅವ್ರು ನಿಮಗೆ ಎಲಿಜಿಬಲ್ ಇಲ್ಲ ಅಂದರೆ ರಿಪ್ಲೈ ಮಾಡಲ್ಲ, ಯಾಕಂದರೆ ಇದರಲ್ಲಿ ಮೆನ್ಷನ್ ಮಾಡಿಲ್ಲ. ಪಿ ಯು ಸಿ ಆದವರು ಅಂತೂ ಕಂಪಲ್ಸರಿ ಇದಕ್ಕೆ ಅಪ್ಲೈ ಮಾಡಿ. ಓಕೆ, ಇಲ್ಲಿ ಸಿ ಟಿ ಸಿ ನೋಡಿ, ಒಂದು ತಿಂಗಳಿಗೆ ಎಷ್ಟು ಸ್ಯಾಲ್ರಿ ಇದೆ ಅಂದರೆ 20,000 ಇದೆ, ಪ್ಲಸ್ ನಿಮಗೆ ಇನ್ಸೆಂಟಿವ್ ಕೂಡ ಇರುತ್ತೆ. ಮೇ ಬಿ ನಿಮ್ಮದು ಚೆನ್ನಾಗಿ ನೀವು ವರ್ಕ್ ಮಾಡಿದರೆ ಇಲ್ಲಿ 40,000ವರೆಗೂ ನೀವು ದುಡ್ಡನ್ನು ಕಳಿಸ್ಬೋದು. ಇಲ್ಲಿ ಲ್ಯಾಂಗ್ವೇಜ್ ಯಾವುದ್ಯಾವ್ದು ಬೇರಬೇಕು ಅಂತಂದರೆ ನೇಟಿವ್ ಸ್ಪೀಕರ್
ಬರ್ತಿರ್ಬೇಕು ಅಂದ್ರೆ ಲೋಕಲ್ ಲ್ಯಾಂಗ್ವೇಜ್ ಬರ್ತಿರ್ಬೇಕು ಕನ್ನಡ ಬರ್ತಿರ್ಬೇಕು ಮತ್ತೆ ಸ್ವಲ್ಪ ಇಂಗ್ಲಿಷ್ ಬರ್ತಿರ್ಬೇಕು ಬಂದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ ಓಕೆ ಸೋ ಇಲ್ಲಿ ವರ್ಕ್ ಮಾಡೋದು ಏನಂತಂದ್ರೆ ಇಲ್ಲಿ ನಿಮಗೆ ಒಂದು ಫ್ಲೆಕ್ಸಿಬಲ್ ಅಂದ್ರೆ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ವರ್ಕ್ ಫ್ರಮ್ ಹೋಮ್ ಇದೆ ಅಲ್ವಾ ಸೋ ಇವಾಗ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೋಡ್ಕೊಂಡು ನೀವು ಮಾಡಬೇಕಾಗುತ್ತೆ ನಂತರ ಏನು ಮೇ ಬಿ ಅವ್ರು ನಿಮಗೆ ಆಫೀಸಿಗೆ ಬರೋದಕ್ಕೆ ಹೇಳಿದ್ರೆ ಅವಾಗ ಹೋಗಬೇಕಾಗುತ್ತೆ ಇದರಲ್ಲೇ ವಾರದಲ್ಲಿ 6 ದಿನ ನಿಮ್ಮದು ವರ್ಕಿಂಗ್ ಡೇಸ್ ಇರುತ್ತೆ ಸೋ ಇದು ಮೇನ್ ಇರೋದು ಇಲ್ಲಿ ಮುಖ್ಯವಾಗಿ ಕನ್ನಡನೇ ಫ್ರೆಂಡ್ಸ್ ಕನ್ನಡ ಬರಬೇಕಷ್ಟೇನೆ ಕನ್ನಡ ಬಂದವರು ಯಾರ್ಯಾರು ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರೆ ಕನ್ನಡ ಬಂದರೆ ನಮಗೆ ಹೇಳಿ ಕೇವಲ ಕನ್ನಡ ಮಾತ್ರ ಬರುತ್ತೆ ನಮಗೆ ಇಂಗ್ಲೀಷ್ ಅಷ್ಟು ಬರಲ್ಲ ಅಂತ ಸೋ ಅಂಥವ್ರು ಖಂಡಿತವಾಗ್ಲಿ ಇದನ್ನು ಬಿಡೋಕೆ ಹೋಗಬೇಡಿ ಇದಕ್ಕೆ ಅಪ್ಲೈ ಮಾಡಿ ಒಂದ್ಸಾರಿ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಅಪ್ಲೈ ನಾವು ಅಂತ ಮೇಲ್ಗಡೆ ಒಂದು ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿದಾಗ ಒಂದು ಪೇಜ್ ಓಪನ್ ಆಗುತ್ತೆ ಆ ಪೇಜಲ್ಲಿ ನೋಡಬೇಕು ಮೇಲ್ಗಡೆ ಅಪ್ಲೈ ವಿತ್ ರೆಸ್ಯೂಮ್ ಅಂತ ಇದೆ ಓಕೆ ಸೊ ಇಲ್ಲಿ ಮುಖ್ಯವಾಗಿ ನಿಮ್ಮ ರೆಸ್ಯೂಮಲ್ಲಿ ಅಪ್ಡೇಟ್ ಮಾಡಿ ರೆಸ್ಯೂಮಲ್ಲಿ ಏನು ಅಪ್ಡೇಟ್ ಮಾಡಬೇಕಂದ್ರೆ ಒಂದು ಈ ಒಂದು ಪ್ರೊಫೈಲ್ ಹೆಸರು ಹಾಕಬೇಕು ಯಾವ ಪ್ರೊಫೈಲಿ ನೀವು ಅಪ್ಲೈ ಮಾಡ್ತಾ ಇದ್ದೀರಿ ಅಂತ ಹೇಳಿ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಪ್ರೀ ಸೇಲ್ಸ್ ಕನ್ನಡ ಸ್ಪೀಕಿಂಗ್ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ಓಕೆ ಅದಾದ ನಂತರ ಇಲ್ಲಿ ರೆಸ್ಯೂಮಲ್ಲಿ ಅದನ್ನು ಮೆನ್ಷನ್ ಮಾಡಬೇಕು ಏನಂದರೆ ನಿಮಗೆ ಕನ್ನಡ ಪ್ರಾಪರ್ ಬರುತ್ತೆ ಓಕೆ ಇಂಗ್ಲೀಷ್ ಬರುತ್ತಾ ತಮಿಳು ಬರುತ್ತಾ ಮಲಯಾಳಂ ಬರುತ್ತಾ ಎಕ್ಸ್ಟ್ರಾ ಬಂದರೆ ಅದನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿ ಹೈಲೈಟ್ ಮಾಡಿ ಅದಾದ ನಂತರ ಇಲ್ಲಿ ರೆಸ್ಯೂಮ್ನ ಅಪ್ಲೋಡ್ ಮಾಡಿ ಓಕೆ ಅಂದರೆ ಮಾತ್ರ ನಿಮ್ಮದು ಒಂದು ಅಟ್ರಾಕ್ಟಿವ್ ಆಗುತ್ತೆ ರೆಸ್ಯೂಮ್ ಹಾಗೆಯೇ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ ಕಣ್ಣು ಮುಚ್ಕೊಂಡು ಸುಮಾರು ಜನ ಮಾಡಿಬಿಡ್ತಾರೆ ಸುಮ್ಮನೆ ಅಪ್ಲೋಡ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ ನಂತರ ಜಾಬ್ ಆಗಿಲ್ಲ ಅಂತ ಹೇಳ್ತೀರಾ ಬಟ್ ಆದರೆ ರೆಸ್ಯೂಮಲ್ಲಿ ಆ ಒಂದು ಪ್ರೊಫೈಲ್ಗೆ ಎಲ್ಲಿ ಅಪ್ಲೈ ಮಾಡ್ತಾ ಇರ್ತೀವೋ ಅಲ್ಲಿ ಏನು ಕೇಳಿರ್ತಾರೋ ಅದು ನಿಮ್ಮ ರೆಸ್ಯೂಮಲ್ಲಿ ಇರಬೇಕು ಮುಖ್ಯವಾಗಿ ಓಕೆ ನಂತರ ಇಲ್ಲಿ ಫಸ್ಟ್ ನೇಮ್ ಆಯಿತು ಮಿಡಲ್ ನೇಮ್ ಆಯಿತು ಲಾಸ್ಟ್ ನೇಮ್ ಆಯಿತು ಬರೀರಿ ನಂತರ ಇಮೇಲ್ ಆಯಿತು ಮೊಬೈಲ್ ನಂಬರ್ ರೆಗ್ಯುಲರ್ ಏನು ಯೂಸ್ ಮಾಡ್ತೀರಾ ಅದನ್ನೇ ಕೊಡಬೇಕು ಓಕೆ ಅದಕ್ಕೆ ಮೆಸೇಜ್ ಬರುತ್ತೆ ಮತ್ತು ಫೋನ್ ನಂಬರ್ ಆಯಿತು ಮತ್ತು ಸೋಷಿಯಲ್ ನೆಟ್ವರ್ಕ್ದು ಏನಾದರೂ ಲಿಂಕ್ಸ್ ಇದೆಯಾ ಕೇಳಿದ್ದಾರೆ ಇದ್ದರೆ ಹಾಕಿ ಓಕೆ ಅಂದರೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮದ್ದು ನಂತರ ಎಂಪ್ಲಾಯರ್ ಏನಾದರೂ ನೀವು ಆಲ್ರೆಡಿ ಏನಾದರೂ ವರ್ಕ್ ಏನು ಮಾಡ್ತಾ ಇದ್ದರೆ ಅವ್ರಿಗಿದ್ದಾರೆ ಆ್ಯಕ್ಚುಲಿ ಸೊ ಅದು ನೀವು ವರ್ಕ್ ಮಾಡ್ತಾ ಇಲ್ಲ ಅಂದರೆ ಇದನ್ನು ನೀವು ಸ್ಕಿಪ್ ಮಾಡ್ಬೋದು ಓಕೆ ಸೊ ನೆಕ್ಸ್ಟ್ ನೋಡ್ಬೋದು ನೀವು ಇಲ್ಲಿ ನಂತರ ಅವ್ರು ನಿಮಗೆ ಕೇಳಿರೋದು ಎಜುಕೇಷನು ಎಜುಕೇಷನ್ ಕ್ವಾಲಿಫಿಕೇಷನ್ ನಿಮ್ದು ಏನೇನಾಗಿದೆ ಅಂತ ಕೇಳಿದ್ದಾರೆ ಸೊ ಅದರಲ್ಲಿ ನೀವು ಮುಖ್ಯವಾಗಿ ಡಿಗ್ರಿ ಆಗಿದೆಯಾ ಸೊ ಡಿಗ್ರಿ ಬಗ್ಗೆ ರಿಲೇಟೆಡ್ ಇಲ್ಲಿ ನೀವು ನಿಮ್ಮ ಮಾಹಿತಿನ ಹಾಕಿ ಫೀಲ್ಡ್ ಆಫ್ ಸ್ಟಡಿ ಅಥವಾ ಮೇಜರ್ ಏನಾದರೂ ಸ್ಟಡಿ ಮಾಡಿದ್ದೀರಾ ಅದರಲ್ಲಿ ಅಂತಂದರೆ ಸ್ಪೆಷಲೈಸ್ ಸೊ ಅದ್ರ ಬಗ್ಗೆ ಹಾಕಬೇಕು ಮತ್ತು ಇನ್ಸ್ಟಿಟ್ಯೂಷನ್ ಅಥವಾ ಸ್ಕೂಲ್ ಹೆಸರನ್ನು ಹಾಕ್ಬೇಕು ಅಂತ ಹೇಳಿದ್ದಾರೆ ಯಾವ ಒಂದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಓದಿದ್ದೀರಾ ಅಂತ ಈ ರೀತಿ ಓಕೆ ಸೊ ಮತ್ತು ಯಾವ ಒಂದು ಕಾಲೇಜ್ ಹೆಸರು ಕೂಡ ಹಾಕಬೇಕಾಗತ್ತೆ ಮತ್ತು ಸ್ಟಾರ್ಟ್ ಒಂದು ಡೇಟ್ ಆಯಿತು ಎಂಡ್ ಡೇಟ್ ಆಯಿತು ಇದನ್ನು ಹಾಕಬೇಕು ಯಾವಾಗ ನೀವು ಆ ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿದ್ರಿ ಡೇಟಿಂಗ್ ಅಂದರೆ 2010ರಲ್ಲಿ ಮುಗಿದ್ರೆ 2003 ವರ್ಷ ನಾವು ಡಿಗ್ರಿ ಮುಗಿಸೋಕ್ಕೆ ಹೋದರೆ 2010ರಿಂದ 2013ಕ್ಕೆ ಮುಗೀತು ಡಿಗ್ರಿ ಈ ರೀತಿ ಹಾಕಬೇಕು ಅದಾದ ನಂತರ ಪಕ್ಕದಲ್ಲಿ ನೋಡಿ ಡಿಗ್ರಿ ಆದವರಿಗೆ ಡಿಗ್ರಿ ಮಾಡ್ತಾ ಇದ್ರೆ ಕರೆಂಟ್ಲಿ ಪರ್ಸ್ಯೂವಿಂಗ್ ಅಂತ ಇದೆ ಅದಕ್ಕೆ ಬಾಕ್ಸಿಗೆ ಟಿಕ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಅದನ್ನು ಬಿಡಬೇಕಾಗುತ್ತೆ ಸೊ ನಂತರ ಕೆಳಗಡೆ ನೋಡಿ ನೀವು ಯಾವ ಗ್ರೇಡಲ್ಲಿ ಪಾಸ್ ಆಗಿದ್ದೀರಾ ಅದನ್ನು ಹಾಕಬೇಕು ಮತ್ತು ಇಲ್ಲಿ ಕೆಳಗಡೆ ನೋಡಿ ಎಜುಕೇಷನ್ ಕ್ವಾಲಿಫಿಕೇಷನ್ ನೀವು ಇಲ್ಲಿವರೆಗೂ ಆಯಿತು ಕಂಪ್ಲೀಟ್ ಆಯಿತು ನಂತರ ಐ ಆಮ್ ನಾಟ್ ಅ ರಿಬೋಟ್ ಅಂತ ಹೇಳಿ ಇಲ್ಲಿ ಒಂದು ಬಾಕ್ಸ್ ಇದೆ ಇದಕ್ಕೆ ಟಿಕ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಹಾಕಬೇಕು ಸೊ ಇದು ಏನಾಯಿತು ಅಂದರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆದಂಗೆ ಆಯಿತು ಫ್ರೆಂಡ್ಸ್ ಸೊ ಇಷ್ಟು ನೀವು ಮೇನ್ ಮಾಡಬೇಕಾಗಿರೋದು ಇಲ್ಲಿ ಯಾವ ರೀತಿ ಒಂದು ಇಂಟರ್ವ್ಯೂ ಪ್ರೊಸೆಸ್ ಇರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೇನಂತೆ ಇಲ್ಲಿ ಮಿನಿಮಮ್ ಅಂತಂದರೆ ನಿಮ್ಮದು ಗ್ರ್ಯಾಜುಯೇಷನ್ ಆಗಿರ್ಬೇಕಂತ ಅವರು ಹೇಳಿರೋದು ಹಿಂದಿನ ಒಂದು ಪೋಸ್ಟಲ್ಲಿ ಸೊ ಮಿನಿಮಮ್ ಗ್ರ್ಯಾಜುಯೇಷನ್ ಆದರೂ ಅಥವಾ ಪರ್ಸ್ಯೂವಿಂಗ್ ಗ್ರ್ಯಾಜುಯೇಷನ್ ಆಗೋರು ಅಂದರೆ ಇವಾಗ ಮಾಡ್ತಾರೋರು ಡಿಗ್ರಿ ಮಾಡ್ತಾರೋರು ಸೊ ಅವರು ಖಂಡಿತವಾಗ್ಲೂ ಅಪ್ಲೈ ಮಾಡಿದ್ರೆ ಅವ್ರಿಗೆ ರಿವರ್ಟ್ ಬಂದೇ ಬರುತ್ತೆ ಮೇ ಬಿ ಪಿ ಯು ಸಿ ಮತ್ತು ಟೆಂತ್ರದ್ದು ಸ್ವಲ್ಪ ನಂಗೆ ಡೌಟ್ ಇದೆ ಸೊ ನೋಡೋಣ ಸಪೋಸ್ ಅಪ್ಲೈ ಮಾಡಿದರೂ ಕೂಡ ತಗೋತೇ ಇಲ್ಲವೋ ಅಂತ ಹೇಳಿ ನೋಡಿ ಒಂದು ಸಾರಿ ಓಕೆ ಇನ್ ಕೇಸ್ ಪಿ ಯು ಸಿ ಅವರಿಗೆ ಇಲ್ಲಿ ಯಾವುದೇ ರೀತಿ ಆಪ್ಷನ್ ಇಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟ್ ಸುಮಾರು ಒಂದು ಜಾಬ್ ಓಪನಿಂಗ್ ಆಗೋದಿದೆ ಸೊ ಅದ್ರ ಬಗ್ಗೆ ನಾನು ನಿಮಗೆ ಡೈಲಿ ಅಪ್ಡೇಟ್ ಕೊಡ್ತಾನೆ ಇದ್ದೀನಿ ಡೈಲಿ ವೀಡಿಯೋಸ್ ನೋಡ್ತಾ ಇರಿ ಡೈಲಿ ನೀವು ಅಪ್ಲೈ ಮಾಡ್ತಾ ಹೋಗಿ ಸೊ ಈ ಒಂದೆರಡು ತಿಂಗಳಲ್ಲಿ ವಿತಿನ್ ಒಂದೆರಡು ತಿಂಗಳಲ್ಲಿ ನಿಮ್ಗೆ ಖಂಡಿತವಾಗ್ಲೂ ನಿಮ್ಗೆ ಎಲ್ಲಾದರೂ ಒಂದು ಕಂಪ್ನಿಯಲ್ಲಿ ಸೆಲೆಕ್ಷನ್ ಆಗುತ್ತೆ ಬೆಸ್ಟ್ ಟು ಬೆಸ್ಟ್ ಕಂಪ್ನೀಸ್ಗಳಲ್ಲಿ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಸೊ ನಿಮಗೆ ಒಂದು ಹೆಲ್ಪ್ ಆಗಿಯೂ ಆಗುತ್ತೆ ಖಂಡಿತವಾಗ್ಲೂ ಆಗುತ್ತೆ ಬಟ್ ಆದರೆ ಒಂದೆರಡು ಕಂಪ್ನಿ ನೀವು ಅಪ್ಲೈ ಮಾಡಿ ಬಿಡೋದಲ್ಲ ಸೊ ಅದಕ್ಕೆ ಡೈಲಿ ನೀವು ನೋಡಿಬಿಟ್ಟು ನಿಮಗೆ ಯಾವ ಸೂಟ್ ಆಗುತ್ತೆ ಅದು ನೋಡು ಅಲ್ಲಿ ಅಪ್ಲೈ ಮಾಡ್ತಾ ಹೋಗಬೇಕು ಸೊ ಹೀಗಾಗಿ ನಿಮ್ಮ ಸೆಲೆಕ್ಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಆಗುತ್ತೆ ಇನ್ನು ಸೆಲೆಕ್ಷನ್ ಹೇಗಾಗುತ್ತೆ ಇಲ್ಲಿ ಅಂತಂದರೆ ಒಂದ್ಸರಿ ನೀವು ಇಲ್ಲಿ ಅಪ್ಲೈ ಮಾಡಿದರೆ ಅಪ್ಲೈ ಮಾಡಿದ ಮೇಲೆ ನಿಮಗೊಂದು ವಾಟ್ಸಪ್ಗೆ ಮೆಸೇಜ್ ಬರುತ್ತೆ ವಾಟ್ಸಪ್ಗೆ ಮೆಸೇಜ್ ಬಂದರೆ ಒಂದು ಫಾರ್ಮ್ ಫಿಲಪ್ ಮಾಡೋದಕ್ಕೆ ಅವ್ರು ಹೇಳ್ತಾರೆ ಆ ಫಾರ್ಮ್ ಫಿಲಪ್ ಮಾಡಿ ನೀವು ಕಳಿಸ್ಬೇಕು ನಂತರ ಒಂದು ವಿಡಿಯೋ ಕಾಲ್ ತ್ರೂ ಒಂದು ನಿಮಗೆ ಅಸೈನ್ಮೆಂಟನ್ನು ಸಬ್ಮಿಟ್ ಮಾಡೋದಕ್ಕೆ ಅವ್ರು ಹೇಳ್ತಾರೆ ಅದನ್ನೇ ನೀವು ಮಾಡಬೇಕಾಗುತ್ತೆ ಇನ್ ಕೇಸ್ ಸುಮಾರು ಜನ ಏನು ಮಾಡಿದ್ರು ಹಿಂದಿನ ಸಾರಿ ಅಂದರೆ ಎರಡೂ ಇವಾಗ ಫಾರ್ಮ್ ಫಿಲಪ್ ಮಾಡಿದ್ರು ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ರಿಸೀವ್ ಮಾಡಿದ್ರು ಬಟ್ ಆದರೆ ಅವರು ವಿಡಿಯೋ ಕಾಲ್ ಅಸೈನ್ಮೆಂಟನ್ನು ಸಬ್ಮಿಟ್ ಮಾಡಿರಲಿಲ್ಲ ಹೀಗಾಗಿ ಅವ್ರದ್ದು ಅಲ್ಲಿ ಜಾಬ್ ಆಗಿರಲಿಲ್ಲ ಸೊ ಆ ರೀತಿ ನೀವು ಮಾಡೋಕ್ಕೆ ಹೋಗಬೇಡಿ ಸಪೋಸ್ ಆಗಿದ್ದರೆ
ಒಂದು ಏನಿದೆ ಅಲ್ವಾ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿ. ಅಲ್ಲಿ ಏನು ವಿಡಿಯೋ ಕಾಲ್ ಏನು ಅಸೆಸ್ಮೆಂಟ್ ಕೇಳ್ತಾರಲ್ವಾ, ಸೊ ಅಸೈನ್ಮೆಂಟ್ನ, ಸೊ ಅಲ್ಲಿ ಖಂಡಿತವಾಗ್ಲೂ ಅದನ್ನು ಅಪ್ಲೈ ಇದನ್ನು ಮಾಡಿಬಿಟ್ಟು ಒಂದು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಕಂಪನಿ ಕಡೆಯಿಂದ ನಿಮಗೆ ಎಸ್ ಅವ್ರ ನೋ ಅನ್ನೋ ಒಂದು ರಿಪ್ಲೈ ಬರುತ್ತೆ, ಇಂಟರ್ವ್ಯೂ ಕೂಡ ಇರುತ್ತೆ. ಸೊ ಹೀಗಾಗಿ ದಯವಿಟ್ಟು ಈ ಒಂದು ಪ್ರೊಸೆಸ್ಗಳನ್ನ ಕಂಪ್ಲೀಟ್ ಮಾಡಿ. ನಿಮಗೆ ಅವ್ರ ಕಡೆಯಿಂದ ರಿಪ್ಲೈ ಬಂದರೆ, ಬಟ್ ಅದು ನಿಮಗೆ ಮೇಲ್ಸ್ ಬಂದಿದೆ ಅಂತ ಕೂಡ ಚೆಕ್ ಮಾಡಿ. ಯಾಕಂದರೆ ಇವ್ರ ಕಂಪ್ನಿಯವ್ರು ಹೇಗಿರ್ತಾರೆ ಅಂದರೆ, ಅಫಿಷಿಯಲ್ ವೆಬ್ಸೈಟಲ್ಲಿ ನಾವು ಅಪ್ಲೈ ಮಾಡುವಾಗ ಅವ್ರು ನಿಮಗೆ ಫೋನ್ ಮಾಡಿದರೂ ನೀವು ರಿಸೀವ್ ಮಾಡಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಬಟ್ ಆದರೆ ನಿಮಗೆ ಮೇಲ್ಸ್ ಖಂಡಿತವಾಗ್ಲೂ ಬಂದಿರುತ್ತೆ ಅವ್ರದ್ದು. ಸೊ ಮತ್ತೆ ನೀವಲ್ಲಿ ರಿವರ್ಟ್ ಮಾಡಿ ರಿಪ್ಲೈ ಕೂಡ ಮಾಡಿದರೂ ಕೂಡ, ಸೊ ಮತ್ತೆ ಅವ್ರು ನಿಮಗೆ ಒಂದು ಮತ್ತೊಂದು ಅವಕಾಶನ ಕೊಡ್ತಾರೆ. ಸೊ ಹೀಗಾಗಿ ಫಸ್ಟಿಗೆ ನೀವು ಮೇಲ್ ಕೂಡ ಚೆಕ್ ಮಾಡಿ ಅದೇ ಕಂಪ್ನಿಯಿಂದ ನಮಗೆ ಬಂದಿದೆಯಾ ಅಂತ ಹೇಳಿ. ಸೊ ಈ ರೀತಿ ನೋಡ್ಕೊಂಬಿಟ್ಟು ನೀವು ಇಲ್ಲಿ ಫಾಲೋ ಮಾಡ್ಬೋದು. ಇನ್ನೊಬ್ಬರದ್ದು ಇವಾಗ ಇದೇ ಒಂದು ಕಂಪ್ನಿಯಲ್ಲೇ ಸೆಲೆಕ್ಷನ್ ಆಗಿರೋದು, ಸೊ ಫ್ರೈಡೆಗೆ ಅವ್ರು ಜಾಯ್ನಿಂಗ್ ಆಗ್ತಾ ಇದ್ದೀವಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿದರು. ಸೊ ಅದನ್ನೇ ನಾನು ಪೋಸ್ಟ್ ಮಾಡಿದ್ದೆ ಕಮೆಂಟ್ ಪೋಸ್ಟಲ್ಲಿ, ಸುಮಾರು ಜನ ನೋಡಿರ್ಬೋದು ನೀವು. ಸೊ ಇದೇ ರೀತಿ ಅಮೆಝಾನ್ ಆಯಿತು, ಫ್ಲಿಪ್ಕಾರ್ಟ್ ಆಯಿತು, ಸುಮಾರು ಒಂದು ದೊಡ್ಡ ದೊಡ್ಡ ಕಂಪ್ನೀಸ್ಗಳಲ್ಲಿ ಸುಮಾರು ಜನರದ್ದು ಈಗಾಗಲೇ ಸೆಲೆಕ್ಷನ್ ಆಗಿದೆ ಅಂತ ಸುಮಾರು ಜನ ನನಗೆ ಕಮೆಂಟ್ ಮಾಡಿ ಹೇಳಿದ್ದಾರೆ ಕೂಡ. ಅವ್ರು ಹೇಗೆ ಮಾಡ್ತಾಯಿದ್ದಾರೆ ಅಂತಂದರೆ, ಡೈಲಿ ವೀಡಿಯೋಸ್ ನೋಡಿ, ಡೈಲಿ ಒಂದೇನು ಉದ್ಯೋಗ ಮಾಹಿತಿ ಕೊಡ್ತಾ ಇದ್ದೀನಿ ಅದನ್ನು ನೋಡ್ತಾರೆ ಫಸ್ಟಿಗೆ, ನಂತರ ಅದು ಅವ್ರಿಗೆ ಸೂಟ್ ಆಗುತ್ತಾ, ಅವ್ರು ಓದಿರೋ ಪ್ರಕಾರ ಇದೆಯಾ, ಅದನ್ನು ನೋಡ್ಕೊಂಬಿಟ್ಟು ಅವ್ರು ಅಲ್ಲಿ ಅಪ್ಲೈ ಮಾಡ್ತಾಯಿದ್ದಾರೆ. ಸೊ ರೆಗ್ಯುಲರ್ ಆಗಿ ಒಂದು ತಿಂಗಳು ಎರಡು ತಿಂಗಳಿಂದ ಅವ್ರು ಹಿಂದಿನಿಂದನೂ ಸ್ಟಾರ್ಟಿಂಗ್ ಮಾಡಿದ್ರು ಅಂತ ಅನ್ಕೋತೀನಿ. ಈ ಮುಂಚೆ ಅಮೆಝಾನ್ ಫ್ಲಿಪ್ಕಾರ್ಟ್ದವ್ರದ್ದಂತೂ ನನಗೆ ಗೊತ್ತು, ಅವರು ಎರಡು ತಿಂಗಳಿಂದ ಅವ್ರು ಫಾಲೋ ಮಾಡ್ತಾಯಿದ್ರು. ಸೊ ಅವರು ಅಪ್ಲೈ ಮಾಡ್ತಾನೆ ಇದ್ದರು. ಸೊ ಎಲ್ಲೇ ಒಂದು ಕಡೆ ಚೆನ್ನಾಗಿ ಒಂದು ಕಂಪ್ನಿ ಸಿಕ್ಕರೆ ಖಂಡಿತವಾಗ್ಲೂ ಜಾಯ್ನ್ ಮಾಡ್ತೀವಿ ಅನ್ನೋರಿದ್ದರು. ಸೊ ಖಂಡಿತವಾಗ್ಲೂ ಅವ್ರದ್ದು ಏನೋ ಸೆಲೆಕ್ಷನ್ ಆಯಿತು, ಅವ್ರು ಇವಾಗ ಜಾಯ್ನಿಂಗ್ ಮಾಡಿಕೊಂಡ್ರು. ಅದೇ ರೀತಿ ನಿಮಗೂ ನಾನು ಇಲ್ಲಿ ಹೇಳೋದು ಒಂದೇ ಒಂದಂತಂದರೆ, ನೀವೇನು ಮಾಡಬೇಕು ಅಂತಂದರೆ ಡೈಲಿ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಬೇಕು. ಅದರಲ್ಲಿ ನಿಮಗೆ ನೋಡಿ ಮಿನಿಮಮ್ ಒಂದು 7-8 ನಿಮಿಷ ಇರುತ್ತೆ ನನ್ನ ವೀಡಿಯೋಸು. ಅದಕ್ಕಿಂತ ಜಾಸ್ತಿ ಲೆಂತ್ ವೀಡಿಯೋ ನಾನು ಮಾಡಲ್ಲ, ಯಾಕಂತಂದರೆ ಸುಮ್ಮನೆ ಜಾಸ್ತಿ ಎಳೆಯೋದ್ರಲ್ಲಿ ಯಾವ ಇದನ್ನು ಇರೋದಿಲ್ಲ. ಸೊ ಹೀಗಾಗಿ 7-8 ನಿಮಿಷ ಮಿನಿಮಮ್ ಇರುತ್ತೆ ಅಷ್ಟೇ. ಸೊ ನೀವು ಫುಲ್ ಡೇಯಲ್ಲಿ ಸುಮಾರು ಒಂಥರದ ಆ್ಯಕ್ಟಿವಿಟೀಸ್ ನೋಡ್ತಾ ಇರ್ತೀರಿ ಮೊಬೈಲಲ್ಲಿ, ಬಟ್ ಅದು ನಿಮಗೋಸ್ಕರ, ನಿಮಗೆ ನಿಮ್ಮ ಲೈಫ್ಗೋಸ್ಕರ ನೀವು 8 ನಿಮಿಷನೂ ನೀವು ಸ್ವಲ್ಪ ತಾಳೋದು, ಆ ಒಂದು ವೀಡಿಯೋ ನೋಡಿ ಅಲ್ಲಿ ಅಪ್ಲೈ ಮಾಡಬೇಕನ್ನೋದಿದ್ದರೆ ಖಂಡಿತವಾಗ್ಲೂ ನಿಮ್ಮ ಲೈಫ್ ಇಂಪ್ರೂವ್ ಆಗುತ್ತೆ ಅಂತ ಅನ್ಕೋತೀನಿ. ಬಟ್ ಅದ್ರ ಸುಮಾರು ಜನ 8 ನಿಮಿಷನೂ ಕೊಡೋದಕ್ಕೆ ತಯಾರಿರೋದಿಲ್ಲ, ಬಟ್ ಆದರೆ ಇಮಿಡಿಯೇಟ್ ವರ್ಕ್ ಬೇಕು, ನಮಗೆ ಜಾಬ್ ಬೇಕಂತ ಹೇಳ್ತೀರಿ, ಸ್ವಲ್ಪ ಕಷ್ಟ ಆಗುತ್ತೆ ಆ ರೀತಿಯೆಲ್ಲ ಹೇಳಿದರೆ. ಯಾಕಂದರೆ ನೀವು ಫಸ್ಟಿಗೆ ಪ್ರೊಫೈಲ್ ನೋಡಬೇಕು, ಜಾಬ್ ನೋಡಬೇಕು, ನಂತರ ನೀವು ಅಲ್ಲಿ ಅಪ್ಲೈ ಮಾಡಬೇಕು. ಇಲ್ಲಿ ನಾನು ಜಾಬ್ ಕೊಡ್ತಾ ಇಲ್ಲ, ಕಂಪ್ನೀಸ್ಗಳು ಕೊಡ್ತಾ ಇದೆ. ನಾನಿಲ್ಲಿ ಕಂಪ್ನಿ ಒಂದು ಮೇನ್ ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ಅಲ್ಲಿ ಅಪ್ಲೈ ಮಾಡಿಸ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ, ನಿಮ್ಮದು ಒಂದು ಕಾಸ್ಟ್ ಏನು ಹೋಗ್ತಾ ಇಲ್ಲ, ನೀವು ಯಾರಿಗೂ ದುಡ್ಡು ಕೊಡ್ತಾ ಇಲ್ಲ, ನೀವು ಮನೇಲೇ ಕೂತ್ಕೊಂಡು ಅಪ್ಲೈ ಮಾಡ್ತಾ ಇದ್ದೀರಿ ತುಂಬ ಈಸಿಯಾಗಿ. ಅದನ್ನು ನಾನೇ ನಿಮಗೆಲ್ಲ ಹುಡುಕಿ ಹೇಳ್ತಾ ಇದ್ದೀನಿ ಯಾವ ಕಂಪ್ನೀಲಿ ಅಪ್ಲೈ ಮಾಡಿ ಅಂತ. ಸೊ ಹೀಗಾಗಿ ನಿಮ್ಮದು ಏನು ಇಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇಲ್ಲ, ಜಸ್ಟ್ ನಿಮ್ಮದು ಟೈಮು. ನೀವು ನಿಮಗೋಸ್ಕರ ನೀವು 8 ನಿಮಿಷನೂ ಟೈಮ್ ಕೊಡಲ್ಲ ನಿಮ್ಮ ಲೈಫ್ ಫ್ಯೂಚರ್ಗೆ ಅಂತಂದರೆ, ಸೊ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹೀಗಾಗಿ ದಯವಿಟ್ಟು ಡೈಲಿ ವೀಡಿಯೋಸ್ ನೋಡ್ತಾ ಇರಿ. ನಿಮಗೆ ಸೂಟ್ ಆಗುವಂಥ ಪ್ರೊಫೈಲ್ ಇದ್ದರೆ ಖಂಡಿತವಾಗ್ಲೂ ಅಲ್ಲಿ ಹೋಗಿ ತಪ್ಪದೇ ಅಪ್ಲೈ ಮಾಡಿ. ಆದರೆ ಲೇಟ್ ಮಾಡಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಯಾವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನೋ ಅವತ್ತಿ ಆದರೆ ಸಂಜೆ ಒಳಗಡೆನೆ ಅಪ್ಲೈ ಮಾಡಿ. ಸುಮಾರು ಜನ ಅಪ್ಲಿಕೇಶನ್ ಹಾಕ್ತಾಯಿರ್ತಾರೆ, ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಐ ಹೋಪ್ ಇದು ನೋಡಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಈ ಒಂದು ವೀಡಿಯೋದ ಸಂಬಂಧಪಟ್ಟಂತೆ ಏನಾದರೂ ಕೇಳೋದಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಮತ್ತು ಇನ್ ಕೇಸ್ ನಿಮಗೆ ಈ ಒಂದು ಪ್ರೊಫೈಲ್ ಸೂಟ್ ಆಗ್ತಾ ಇಲ್ಲ ಅಂದರೂ ಕೂಡ ದಯವಿಟ್ಟು ಶೇರ್ ಮಾಡಿ, ಯಾರಿಗಾದರೂ ಒಂದು ಉದ್ಯೋಗ ದೊರಕಿದಂಗೆ ಆಗುತ್ತೆ ನಿಮ್ಮ ಒಂದು ಶೇರ್ನಿಂದ. ಸೊ ಸಪೋಸ್ ಆದರೆ ಸಾಧ್ಯ ಆದರೆ ಶೇರ್ ಕೂಡ ಮಾಡಿ, ಬೇರೆಯವ್ರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಓಕೆ, ಮುಂದಿನ ನೋಡೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಇವತ್ತಿನ ಒಂದು ಉದ್ಯೋಗ ಮಾಹಿತಿ ಸ್ವಲ್ಪ ಆದರೂ ಇಷ್ಟ ಆದರೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಒಂದು ಲೈಕ್ ಆದರೂ ಕೊಡಿ. ಓಕೆ, ಸೊ ಮುಂದಿನ ನೋಡೋದಲ್ಲಿ ಮತ್ತೆ ಸಿಗೋಣ.